ಏಪ್ರಿಲ್ನಲ್ಲಿ 5 ದಿನಗಳ ಕಾಲ ನಡೆಯಬೇಕಿದ್ದ ಕುಡುಚಿ ಗಡ್ಡೆ ಪ್ರದೇಶದ ಗಡ್ಡೆ ಶಿರಸಾಹೇಬಾಬಾ ಉರ್ಸನ್ನ ಕೊರೋನಾ ವೈರಸ್ ಹರಡುವ ಮುನ್ನೆಚ್ಚರಿಕೆಯಿಂದ ರದ್ದುಗೊಳಿಸಲಾಗಿದೆ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡುಚಿ ಗಡ್ಡೆ ಪ್ರದೇಶದಲ್ಲಿ ಏಪ್ರಿಲ್ನಲ್ಲಿ 5 ದಿನಗಳ ಕಾಲ ನಡೆಯುವ ಗಡ್ಡೆ ಶಿರಸಾಹೇಬ್ ಉರ್ಸನ್ನ ರದ್ದುಪಡಿಸಲಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಎಸ್ ಎ ಮಹಾಜನ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರತಿ ವರ್ಷ ಬೇಸಿಗೆಯಲ್ಲಿ 5 ದಿನಗಳವರೆಗೆ ನಡೆಯುವ ಉರ್ಸ್ನಲ್ಲಿ ಜನರು ವಸತಿರಹಿತವಾಗಿ ಗುಡಾರದೊಂದಿಗೆ ಭಾಗಿಯಾಗುವರು. ಈ ಉರ್ಸ್ನಲ್ಲಿ ಸುತ್ತಮುತ್ತಲಿನ ಊರುಗಳ ಜನ, ಮಹಾರಾಷ್ಟ್ರ ಹಾಗೂ ವಿದೇಶದಲ್ಲಿ ಇರುವ ಸಂಬಂಧಿಕರು ಭಾಗಿಯಾಗುವವರು. ಸತತ 5 ದಿನಗಳ ಕಾಲ ನಡೆಯುವ ಉರ್ಸ್ನಲ್ಲಿ 70,000 ರಿಂದ 1,00,000 ಜನರು ಭಾಗಿಯಾಗುವರು. ಸದ್ಯ ವಿಶ್ವದೆಲ್ಲೆಡೆ ಪಸರಿಸಿರುವ ಮಹಾಮಾರಿ ಕೊರೋನಾ ವೈರಸ್ ತಡೆಗಟ್ಟುವಲ್ಲಿ ಸರ್ಕಾರ ಜನತಾ ಕರ್ಫ್ಯೂ ಹಾಗೂ ಸೋಮವಾರದಿಂದ 144/270 ಜಾರಿ ಮಾಡಿ ಜನರಿಗೆ ಮನೆಯಲ್ಲೇ ಇರಲು ಏನಿಲ್ಲದ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. 21ರವರೆಗೆ ಜಾತ್ರೆ, ಸಂತೆ, ಉರುಸ್ ಹಾಗೂ ಸಭೆ ಸಮಾರಂಭಗಳನ್ನು ನಡೆಸದಂತೆ ಜಿಲ್ಲಾಧಿಕಾರಿಗಳು ಆದೇಶ. ಹಿನ್ನೆಲೆಯಲ್ಲಿ ಹಾಗೂ ಭಕ್ತರ ಆರೋಗ್ಯದ ಹಿತದೃಷ್ಟಿಯಿಂದ ಕೊರೋನಾ ಸೋಂಕು ಒಂದು ಮಾರಣಾಂತಿಕ ವೈರಸ್ ಆಗಿದ್ದು, ಸೋಂಕು ತಗಲಿದ ಒಬ್ಬ ವ್ಯಕ್ತಿಯು ಸಾವಿರಾರು ಜನರು ಒಂದೆಡೆ ಸೇರಿದಾಗ ಅವರ ಮಧ್ಯೆಯಲ್ಲಿ ಬಂದು ಸೀನುವುದು ಅಥವಾ ಕೆಮ್ಮುವುದರಿಂದ ಒಬ್ಬರಿಂದ ಒಬ್ಬರಿಗೆ ಕ್ರಮೇಣ ಸಹಸ್ರಾರು ಜನರಿಗೂ ಸೋಂಕು ತಗುಲುವ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ವರ್ಷ ಉರ್ಸನ್ನ ರದ್ದುಗೊಳಿಸಲಾಗಿದೆ. ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಒದಗಿಸಿದ್ದು, ಭಕ್ತರು ಗಡ್ಡೆ ಪ್ರದೇಶಕ್ಕೆ ಹೋಗದೆ ಮನೆಯಲ್ಲೇ ಉಳಿಯುವ ಮೂಲಕ ಸಹಕರಿಸಬೇಕೆಂದು ಮುಖ್ಯಾಧಿಕಾರಿ ಎಸ್ ಎ ಮಹಾಜನ್ ತಿಳಿಸಿದರು. ತೆರೆಯಿದ ಈಗ ದೇಶಾದ್ಯಂತ ಮತ್ತು ವಿಶ್ವದಾದ್ಯಂತ ಈ ಕೊರೋನಾ ರೋಗಾಣು ಸೋಂಕುಗಳು ವಿಪರೀತವಾಗಿ ಹಬ್ತಾ ಇರುವುದರಿಂದ ಮನೆ ಜಿಲ್ಲಾಧಿಕಾರಿಗಳ ಆದೇಶದವರೆಗೆ ಎಲ್ಲ ಪಟ್ಟಣ ಪ್ರದೇಶದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಬರ್ತಕ್ಕಂಥ ಜಾತ್ರೆ ಮತ್ತು ಉರುಸುಗಳನ್ನು ರದ್ದುಪಡಿಸಬೇಕಂತ ಕಟ್ಟುನಿಟ್ಟಿನ ಆದೇಶ ಮಾಡಿದ್ರಿಂದ ಮತ್ತು ಈ ಬರುವ ಮಾರ್ಚ್ 31ರವರೆಗೆ ರಾಜ್ಯಾದ್ಯಂತ ಕಟ್ಟುನಿಟ್ಟಿನ ಕರ್ಫ್ಯೂ ಜಾರಿ ಇರುವ ಪ್ರಯುಕ್ತ ಈ ನಮ್ಮ ಕುರ್ಚಿ ಪಟ್ಟಣ ಮತ್ತು ಗ್ರಾಮೀಣ ಎಲ್ಲ ಜನತೆ ಕೂಡಿ ಗಡ್ಡೆ ಶಿರಸಾಹೇಬ್ ಉರ್ಸದೊಂದು ಪ್ರಸಿದ್ಧ ಉರ್ಸ ಪ್ರತಿ ವರ್ಷ ಜರುಗುತ್ತಾ ಇತ್ತು. ಆ ಉರುಸಿನಲ್ಲಿ 6-7 ದಿವಸಗಳವರೆಗೆ ಎಲ್ಲಾ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶದ ಜನ ವಸತಿ ಸಮೇತವಾಗಿ ಅಲ್ಲಿ ಕೂಡತಕ್ಕಂಥದ್ದು ಸುಮಾರು 60-70 ಸಾವಿರ ಜನ ಹೊರಗಿನ ಪ್ರದೇಶದಿಂದ ಕೂಡ ಬಂದು ಅಲ್ಲಿ ಸೇರ್ತಾ ಇದ್ರು. ಈ ಕೊರೋನಾ ವೈರಸ್ನ ನಿಯಂತ್ರಣ ಮಾಡೋದಕ್ಕಾಗಿ ಮತ್ತು ತೀವ್ರ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುವ ದೃಷ್ಟಿಯಿಂದ ಆ ಉರುಸನ್ನ ನಾವು ತಾಲೂಕಾ ಆಡಳಿತದಿಂದ ಮತ್ತು ಜಿಲ್ಲಾಡಳಿತದ ನಿರ್ದೇಶನದ ಮೇರೆಗೆ ಸಂಪೂರ್ಣವಾಗಿ ರದ್ದುಪಡಿಸಿದ್ದೀವಿ. ಯಾವುದೇ ಸಾರ್ವಜನಿಕರು ಆ ಗಡ್ಡೆ ಶಿರಸಾಹೇಬ್ ಗಡ್ಡೆ ಹತ್ತಿರ ಆ ಉರುಸನ್ನ ರದ್ದುಪಡಿಸಿದರೆ ಯಾರೂ ಅಲ್ಲಿ ಬರ್ತಕ್ಕದ್ದಲ್ಲ ಮತ್ತು ಹೊರಗಿನ ಪ್ರದೇಶದಿಂದ ಅಥವಾ ಬೇರೆ ಬೇರೆ ಸ್ಥಳದಿಂದ ಯಾರಾದರೂ ಜನ ಬರ್ತಾ ಇದ್ರು ಕೂಡ ಆ ಉರುಸದಗೋಸ್ಕರವಾಗಿ ಅವರನ್ನು ಪ್ರತಿಬಂಧಿಸಲಾಗಿದೆ. ಅಲ್ಲಿ ಯಾರೂ ಬರ್ತಕ್ಕದ್ದಲ್ಲ ಅಂತೇಳಿ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಲಾಗಿದೆ. ಈಗಾಗಲೇ ನಾವು ಪಟ್ಟಣ ಪಂಚಾಯತಿ ಪುರಸಭೆಯಿಂದ ಮತ್ತು ಗ್ರಾಮ ಪಂಚಾಯತಿಯಿಂದ ಅಲ್ಲಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆಯು ಮತ್ತು ಪೊಲೀಸ್ ಇಲಾಖೆಯ ಸಾರ್ವಜನಿಕರು ಪೊಲೀಸರು ಕೂಡ ಅದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆಯಲಿಕ್ಕೆ ಮುಂದಾಗಿದ್ದಾರೆ. ಆ ಕಾರಣಕ್ಕಾಗಿ ಸಾರ್ವಜನಿಕರು ಯಾರೂ ಕೂಡ ಈ ಶಿರಸಾಹೇಬ್ ಗಡ್ಡೆ ವರ್ಷಕ್ಕೆ ಬರಬಾರದು ಅಂತೇಳಿ ಈ ಮೂಲಕ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಸಂದರ್ಭದಲ್ಲಿ ಕುಡುಚಿ ಉಪತಹಶೀಲ್ದಾರ್ ಐ ಕೆ ಹಿರೇಮಠ್, ಕುಡುಚಿ ಗ್ರಾಮ ಪಂಚಾಯಿತಿ ಪಿಡಿಒ ದಿಲಾವರ್ ಕಂದಾಯ ನಿರೀಕ್ಷಕ ರಾಜು ದಾನೋಳಿ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.